25 ಹಳ್ಳಿಗಳೇನಿತ್ತು ನಗರ ಸಭೆಯ ಸುತ್ತಮುತ್ತಲಿನ 25 ಹಳ್ಳಿಗಳು ನಗರೀಕರಣ ಆಗಿತ್ತು ಯಾವುದೇ ಮೂಲಭೂತ ಸೌಕರ್ಯ ಇರಲಿಲ್ಲ ಆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸೋದಕ್ಕೆ ನಾನು 25 ಹಳ್ಳಿಗಳನ್ನು ನಗರಸಭೆ ವ್ಯಾಪ್ತಿಗೆ ಸೇರಿಸುವಂತಹ ಐತಿಹಾಸಿಕ ನಿರ್ಧಾರವನ್ನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಆ ಒಂದು ಕೆಲಸದ ಪರಿಣಾಮವಾಗಿ ಇವತ್ತು ಆ 25 ಹಳ್ಳಿಯು ಕೂಡ ನಗರಸಭೆ ವ್ಯಾಪ್ತಿಗೆ ಸೇರಿ ಕುಡಿಯೋದಕ್ಕೆ ಅಮೃತ್ ಯೋಜನೆ ಅಡಿಯಲ್ಲಿ ಹೇಮಾವತಿ ನೀರು ಸಿಗುವಂತಾಗಿದೆ. ಎನ್ ಜಿ ಟಿ ಅಡಿಯಲ್ಲಿ UGD ವ್ಯವಸ್ಥೆಯನ್ನು ಮಾಡಿದ್ದೀನಿ. ಅನೇಕ ಬಿಲ್ಗಳಲ್ಲಿ ಕಾಮಗಾರಿಗಳನ್ನು ತರೋದ್ರ ಮೂಲಕ, ಅನೇಕ ಹೆಡ್ಡರ್ಗಳಲ್ಲಿ ಕಾಮಗಾರಿಗಳನ್ನ ತರೋದ್ರ ಮೂಲಕ ರಸ್ತೆಗಳ ಅಭಿವೃದ್ಧಿಯನ್ನ ಮಾಡಿದ್ದೀನಿ. ಈ ಎಲ್ಲ ಕೆಲಸಗಳು ಸಾಧ್ಯ ಆಗೋದಕ್ಕೆ ಕಾರಣ ಒಂದು ತಾಂತ್ರಿಕವಾಗಿ 25 ಹಳ್ಳಿಯನ್ನ ನಗರಸಭೆಗೆ ಸೇರಿಸಿದ ಪರಿಣಾಮವಾಗಿ ಈ ರೀತಿಯಾಗಿ ಕೆರೆಗಳನ್ನು ಅಭಿವೃದ್ಧಿ ಮಾಡೋದ್ರ ಜೊತೆಯಾಗಿ ನಗರದ ಹೃದಯ ಭಾಗದಲ್ಲಿರುವಂತಹ ಪಾರ್ಕ್ಗಳ ಅಭಿವೃದ್ಧಿ, ನಮ್ಮ ಏನು ಮಹಾರಾಜ ಪಾರ್ಕ್ ಇರ್ಬೋದು, ಗಂಧದ ಕೋಟೆ ಪಾರ್ಕ್ ಇರ್ಬೋದು, ನಗರದ ಸುತ್ತ ಇರುವಂತಹ 20 ಪಾರ್ಕ್ಗಳನ್ನ ಅಭಿವೃದ್ಧಿಪಡಿಸುವಂತ ಕೆಲಸವನ್ನ ಸಂಘ ಸಂಸ್ಥೆಗಳು ಮತ್ತೆ ನಮ್ಮ ಹಿರಿಯರು ಏನು ಮಾರ್ಗದರ್ಶನವನ್ನು ಕೊಡ್ತಾರೆ ಅದೆಲ್ಲವುದನ್ನ ಜೊತೆಗೆ ತಗೊಂಡೋಗುವಂತ ಕೆಲಸವನ್ನ ಕಳೆದ 5 ವರ್ಷದಲ್ಲಿ ಮಾಡುವಂಥದ್ದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೀನಿ. ಇವತ್ತು ಏನು SSLC PUC ಮಕ್ಕಳಿಗೆ ಕುಟುಂಬದ ಸದಸ್ಯರು ಯಾವ ರೀತಿಯಾಗಿ ಪ್ರೇರಣೆಯನ್ನು ಕೊಡ್ತಾರೆ, ಅದೇ ರೀತಿ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಕೂಡ ಇಡೀ ಮತಕ್ಷೇತ್ರದ ನಮ್ಮ ಏನು 10th ಮತ್ತೆ PUC ಓದುವಂಥ ಮಕ್ಕಳಿಗೆ ಶೇಕಡ 80% ಹೆಚ್ಚು ಅಂಕ ತೆಗೆದಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಬಾರಿ ನಮ್ಮ ಚುನಾವಣೆ ಮುಗಿದ ನಂತರ ಆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡುವಂತಹ ಜವಾಬ್ದಾರಿ ಕೂಡ ಇದೆ. ಬಹಳ ಸಂತೋಷ ಆಗಿದೆ. ಎಲ್ಲ ಪೋಷಕ ವರ್ಗದವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ರಾಜ್ಯಕ್ಕೆ 3ನೇ ಸ್ಥಾನವನ್ನ ಬಂದಿದೆ. ಕಳೆದ ಬಾರಿ ಪ್ರತಿಭಾ ಪುರಸ್ಕಾರ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡಿದ್ದೆ, ಈ ಬಾರಿ ಕೇವಲ 4,300 ಇದೆ, ಮುಂದಿನ ಬಾರಿಗೆ 7,000 ಮಕ್ಕಳು ಶೇಕಡ 80% ಹೆಚ್ಚು ಅಂಕವನ್ನು ಪಡೆಯೋದ್ರ ಮೂಲಕ ರಾಜ್ಯಕ್ಕೆ ಉತ್ತಮವಾದಂತ ಒಂದು ನಂಬರ್ ಅನ್ನು ಪಡೀರಿ ಅಂತ ಹೇಳಿ ನಾನು ನನ್ನ ಯುವ ಸಮೂಹಕ್ಕೆ ಪ್ರೇರಣೆಯ ಒಂದು ಮಾತುಗಳನ್ನು ಹೇಳಿದ್ದೆ. ಬಹುಶಃ ಅವರೆಲ್ಲರ ಪರಿಶ್ರಮ, ಪೋಷಕರ ಸಹಕಾರ, ಮಕ್ಕಳ ಪರಿಶ್ರಮದಿಂದ ಇವತ್ತು ಜಿಲ್ಲೆಯಲ್ಲಿ 3ನೇ ಸ್ಥಾನವನ್ನ ನಾವು ರಾಜ್ಯದಲ್ಲಿ ನಮ್ಮ ಹಾಸನ ಜಿಲ್ಲೆ 3ನೇ ಸ್ಥಾನಕ್ಕೆ ಬಂದಿದೆ. ಹಾಗಾಗಿ ಪರಿಶ್ರಮ ಪಟ್ಟು ಓದಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಪ್ರೀತಮ್ ಗೌಡ ಕಳೆದ 5 ವರ್ಷ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾನೆ ಅನ್ನೋದನ್ನ ನೀವು ನೋಡಿದ್ದೀರಿ. 16 ತಿಂಗಳ ಕಾಲ ವಿರೋಧ ಪಕ್ಷದಲ್ಲಿದ್ವಿ. ಆಗ ಸಾಕಷ್ಟು ಕೆಲಸಗಳು ಏನಾಗಬೇಕಿತ್ತು ಅದನ್ನ ಅವ್ರದೇ ಆದ ರೀತಿಯಲ್ಲಿ ಮಾಡುವಂತ ಪ್ರಯತ್ನ ಅವ್ರು ಮಾಡಿದ್ರು. ಆದ್ರೆ ನಾವು ಸರ್ಕಾರ ಬಂದ 2019ರ ಕೊನೆಗೆ ನಮ್ಮ ಸರ್ಕಾರ ಬಂದ ನಂತರ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಮಾತನಾಡೋದಿದ್ರೆ ಬಹಳ ಯೋಜನಾಬದ್ಧವಾಗಿ ಏನು ಒಂದು ಶರವೇಗದಲ್ಲಿ ನಮ್ಮ ಹಾಸನ ನಗರಕ್ಕೆ ಅನೇಕ ಕಾಮಗಾರಿಗಳನ್ನ ಮಾಡೋದ್ರ ಮುಖೇನ ಜನಸಾಮಾನ್ಯರ ಮನಸ್ಸಿನಲ್ಲಿ ಒಬ್ಬ ಶಾಸಕನಾಗಿ ಇಷ್ಟು ಕೆಲಸ ಮಾಡ್ಬೋದಾ ಅನ್ನೋದನ್ನ ಎಲ್ಲರೂ ನೋಡೋ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದೀನಿ. ಜನಸಾಮಾನ್ಯರಿಗೆ ಪ್ರೀತಮ್ ಗೌಡ ಒಬ್ಬ ಯುವಕ ಕೆಲಸಗಾರ ಅನ್ನ ಪ್ರೀತಿ ಬರೋ ರೀತಿಯಲ್ಲಿ ನನ್ನ ನಡವಳಿಕೆಯನ್ನ ಕೂಡ ನಾನು ಮಾಡೋ ಬಗ್ಗೆ ಚೆಲ್ಲಾಟ ಆಡ್ಕೊಂಡು ಬಂದಿರೋದಕ್ಕೇನೆ ಜನ ಅವ್ರಿಗೆ ಪಾಠ ಕಲಿಸಿ 2018ರಲ್ಲಿ ಯುವಕನಿಗೆ ಅವಕಾಶ ಮಾಡಿಕೊಟ್ರು. ನಾನು ಅದರ ಸತ್ಯಾಸತ್ಯತೆ ಬಗ್ಗೆ ಮಾತಾಡಲ್ಲ, ಅದನ್ನ ಅವರ ಮಾನಸಿಕತೆ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾಕಂದ್ರೆ ಅವರ ಮಾನಸಿಕತೆ ಬಡವ್ರನ್ನ ಬಡವ್ರಾಗಿರ್ಬೇಕು. ಯಾರಿಗೆ ಆತಂಕದಲ್ಲಿ ಜೀವನ ಮಾಡ್ತಾರೆ ಅವ್ರಿಗೆ ನಿರಾಳವಾಗಿ ಮಾಡಿದ್ರೆ ಅವ್ರಿಗೆ ಜೀವನಕ್ಕೆ ಸಾರ್ಥಕತೆ ಬರುತ್ತೆ. ಎಲ್ಲರೂ ನೆಮ್ಮದಿಯಿಂದ ಬದುಕಿದ್ರೆ ಇವ್ರ ಮನೆ ಬಾಗಿಲು ಬರಲ್ಲ ಅನ್ನೋ ಕಾರಣಕ್ಕೆ ಎಲ್ಲರನ್ನ ಅವ್ರ ಕಪಿಮುಷ್ಟಿಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತ ಮನಸ್ಥಿತಿ ಇರೋರ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀವೇ ಅನೇಕ ಶೀರ್ಷಿಕೆಯಲ್ಲಿ ಬರೆದಿದ್ದೀರಿ ಎಲ್ಲ ಪತ್ರಿಕೆಯವರು. ದಶಕಗಳ ಕನಸು ರಾಜ್ಕುಮಾರ್ ನಗರವನ್ನ ಏನು ಗುಂಡು ತೋಪಿತ್ತು ಅದನ್ನ ಕ್ಯಾಬಿನೆಟ್ನಲ್ಲಿಟ್ಟು ಸರ್ಕಾರದ ಅಡಿಯಲ್ಲಿ ಗವರ್ನರ್ ಇಂದ ನಮ್ಮ ರಾಜ್ಯಪಾಲರಿಂದ ಅಪ್ರೂವ್ ಬಂದಿದೆ ಅಂತ ಹೇಳಿ ಕಾಪಿ ನಿಮ್ಮ ಹತ್ರ ಇದೆ. ನೀವು ಪತ್ರಿಕೆಯಲ್ಲಿ ಬರೆದಿದ್ದೀರಿ ಅದನ್ನು ಡಿನೋಟಿಫಿಕೇಶನ್ ಆಗಿ ಗುಂಡು ತೋಪನ್ನ ಸರ್ಕಾರಿ ಜಾಗ ಅಂತ ಹೇಳಿ ಸರ್ವೆ ಮಾಡಿ ಹಕ್ಕುಪತ್ರ ಕೊಟ್ಟು ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಂತ ಸಂದರ್ಭದಲ್ಲಿ ಅದ್ರ ಅಸ್ತಿತ್ವ ಇಲ್ಲ ಅಂತ ಹೇಳಿದ್ರೆ ಪ್ರೀತಮ್ ಗೌಡನ ಹೆಸರು ಪ್ರೀತಮ್ ಗೌಡ ಅಲ್ಲ ಅಂತ ಹೇಳಿ ಜನ ಹೇಳಿದ್ರೆ ಜನ ನಂಬ್ತಾರ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಪ್ರೀತಮ್ ಗೌಡನ ಹೆಸರು ಪ್ರೀತಮ್ ಜಯಗೌಡ ಅನ್ನೋದನ್ನ ಎಷ್ಟು ಸತ್ಯನ ಅಷ್ಟೇ ಸತ್ಯ ಹಕ್ಕುಪತ್ರದ ವಿಚಾರ. ಆ ವಿಚಾರದಲ್ಲಿ ಹೆಚ್ಚು ಮಾತನಾಡಿ ಅವರು ಯಾವ ರೀತಿಯಾಗಿ ಒಂದು ಹಾಸ್ಯಕ್ಕೆ ಒಳಪಡ್ತಾ ಇದ್ದಾರೆ ಆ ರೀತಿಯಾಗಿ ನಾನು ಕಮೆಂಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಜನಸಾಮಾನ್ಯರಿಗೆ ಗೊತ್ತು, ನಿಮಗ್ ಗೊತ್ತು, ಅಧಿಕಾರಿ ವರ್ಗದವ್ರಿಗೆ ಗೊತ್ತಿರುತ್ತೆ. ಪ್ರೀತಮ್ ಗೌಡಂಗೆ ಹೆಚ್ಚಿನ ಬೆಂಬಲ ಸಿಕ್ತಿದೆ ಅನ್ನೋ ಕಾರಣಕ್ಕೆ ಈ ರೀತಿಯಾದಂತ ವಸ್ತುನಿಷ್ಠೆ ಇಲ್ದೇ ಇರೋಂತ ಮಾತನಾಡ್ತಾರೆ. ದೇವರವ್ರಿಗೆ ಒಳ್ಳೇದು ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನೋಡಿ, ಇಡೀ ರಾಜ್ಯದಲ್ಲಿ ಹಕ್ಕುಪತ್ರ ವಿತರಣೆ ಆಗ್ತಿದೆ. ಪ್ರೀತಮ್ ಗೌಡನ್ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ,
ಒಳನರ್ಸಿಪುರದಲ್ಲಿ ಕೊಟ್ಟಿದ್ದಾರೆ, ಅರ್ಸಿಕೆರೆಯಲ್ಲಿ ಕೊಟ್ಟಿದ್ದಾರೆ, ಅರ್ಕಲಗೂಡಲ್ಲಿ ಕೊಟ್ಟಿದ್ದಾರೆ, ಸಕಲೇಶ್ಪುರದಲ್ಲಿ ಕೊಟ್ಟಿದ್ದಾರೆ, ಅವರೆಲ್ಲ ಕೊಟ್ಟಿರೋದು ಡೂಪ್ಲಿಕೇಟಾ? ಕೊಳಗೇರಿ ಮಾಹಿತಿ ಹಕ್ಕಲ್ಲಿ ಕೊಟ್ಟಿರುವಂತದ್ದನ್ನ ಯಾವುದು ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಹಾಸನಕ್ಕೆ ಹೊಂದಿಕೊಂಡಂತೆ ಅಂತೇಳಿ ಹೇಳಿ ಕೇಳಿದ್ದಾರೆ, ನಿರ್ದಿಷ್ಟವಾಗಿ ಕೇಳಿಲ್ಲ. ಅಲ್ಲಿ ಕೊಟ್ಟಿರೋಂಥದ್ದು ಅವ್ರ ಲೆಟ್ರ್ ಅಲ್ಲ ಅಂತೇಳಿ ಹೇಳಿ ಎ ಡಬ್ಲ್ಯೂ ಅವರು ನನಗೆ ಮಾಹಿತಿಯನ್ನು ಕೊಟ್ಟರು. ನಾನು ಕೂಡ ಅದನ್ನು ಗಮನಿಸಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಪಕ್ಕದ ಹೊಳೆನರಸೀಪುರದಲ್ಲಿ ಕೊಟ್ಟಿದ್ದಾರೆ. ನೀವೀಗ ಎಲ್ಲರೂ ಸತ್ಯಾಸತ್ಯತೆಯನ್ನು ಕಂಡುಹಿಡಬೇಕು ಅಂದರೆ ಹೊಳೆನರಸೀಪುರದಲ್ಲಿ ಹೋಗಿ ಯಾವ ಶಾಸಕರು ಕೊಟ್ಟಿದ್ದಾರೆ ಅಂತೇಳಿ ಕೇಳಿ. ಪ್ರೀತಮ್ ಗೌಡ ಹೊಳೆನರಸೀಪುರ ಶಾಸಕ ಅಲ್ಲ, ಸಕಲೇಶ್ಪುರ ಶಾಸಕ ಪ್ರೀತಮ್ ಗೌಡ ಅಲ್ಲ, ಅರ್ತಿಕೆರೆ ಶಾಸಕ ಪ್ರೀತಮ್ ಗೌಡ ಅಲ್ಲ, ಹಾಸನ ಶಾಸಕ ಪ್ರೀತಮ್ ಗೌಡ. ನಾನು ಯಾವ ಹಕ್ಕುಪತ್ರ ಕೊಟ್ಟಿದ್ದೀನಿ, ಯಾವ ಇಂಜಿನಿಯರ್ ಸೈನ್ ಹಾಕಿದ್ದಾರೆ ಅದೇ ಸೈನು ಹೊಳೆನರಸೀಪುರದಲ್ಲಿ ಹಾಕಿ ಹಕ್ಕುಪತ್ರವನ್ನು ಇದೇ ಶಾಸಕರು ಕೊಟ್ಟಿದ್ದಾರೆ. ಹಂಗಂದ್ರೆ ಅವರು ಶಾಸಕರಾದ ರೇವಣ್ಣ ಅವ್ರ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ಯಾರು ಸಬ್ಮಿಟ್ ಮಾಡಿರ್ತೀವಿ ಅದು ಡೂಪ್ಲಿಕೇಟ್ ಹಕ್ಕುಪತ್ರ ಅಂತ. ಈ ರೀತಿಯ ಪರಿಸ್ಥಿತಿ ಬಂತ ಹಾಸನದಲ್ಲಿ. ಅವ್ರ ಕಾರ್ಯಕರ್ತರು ರೇವಣ್ಣ ಅವ್ರು ಕೊಟ್ಟಿರೋ ಹಕ್ಕುಪತ್ರವನ್ನು ಡೂಪ್ಲಿಕೇಟ್ ಅಂತ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ ಅಂತೇಳಿ ಹೇಳಿದ್ರೆ ಅವ್ರ ಪಕ್ಷದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡೋದಿಷ್ಟೇನೆ, ನಾನು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಸುಳ್ಳೇಳ ಅಂತ ಪರಿಸ್ಥಿತಿ ಬರಲ್ಲ, ಮುಂದೆನೂ ಕೂಡ ಬರೋದಿಲ್ಲ ಅನ್ನೋದನ್ನ ನಿಮ್ಗೆ ಗಮನಿಸ್ತೀನಿ.